ಪೂಜಾ ಮತ್ತೆ ರಾಜು ಮದ್ವೆ ಆಗಿದ್ರು. ರಾಜು ಅವನ ದೊಡ್ಡಣ್ಣನ ಜೊತೆ ಇರ್ತಿದ್ದ. ಪೂಜಾ ಓರ್ಗಿತ್ತಿ ಹೆಸರು ನಿಶಾ. ನಿಶಾ ದೊಡ್ಡವಳು ಅಂತ ಜಂಬ ಪಡ್ತಾ ಇದ್ಲು. ಅವಳು ಪೂಜಾ ಹತ್ರ ಇಡೀ ದಿನ ಕೆಲಸ ಮಾಡಿಸ್ಕೊಳ್ತಾ ಇದ್ಲು. ಪೂಜಾ ಬಹಳ ಒಳ್ಳೆ ಹುಡುಗಿ ಆಗಿದ್ಲು. ಅವಳು ಓರ್ಗಿತ್ತಿನ ಅತ್ತೆ ಅನ್ಕೊಂಡು ಅವಳ ಎಲ್ಲ ಮಾತು ಕೇಳ್ತಿದ್ಲು. ಪೂಜಾ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಮನೆ ಎಲ್ಲ ಕೆಲಸನೂ ಪೂರ್ತಿ ಮಾಡು, ಆಯ್ತಾ? ನಾನು ಬಂದಾಗ ಮನೆಯಲ್ಲಿ ಯಾವುದೇ ಕೆಲಸ ಬಾಕಿ ಇರಬಾರ್ದು. ಅಕ್ಕ, ನೀವು ನೆಮ್ಮದಿಯಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ನಾನು ಇಲ್ಲಿನೆಲ್ಲ ಕೆಲಸ ನೋಡ್ಕೊಳ್ತೀನಿ. ನನಗೆ ಗೊತ್ತು ಹೇಗೆ ಕೆಲಸ ಮಾಡ್ತೀಯಾ ಅಂತ. ದೇವಸ್ಥಾನದಿಂದ ಬಂದ್ಮೇಲೆ ಎಲ್ಲ ಕೆಲಸ ನಾನೇ ಮಾಡಬೇಕು. ಏನೋ ಒಂದು ಕೆಲಸ ಮಾಡಿಟ್ಬಿಡ್ತೀಯಾ ಅಷ್ಟೇ. ಪೂಜಾಗೆ ನಿಶಾ ಏನೇನೋ ಹೇಳ್ತಿದ್ಲು. ಆದರೆ ನಿಶಾ ಯಾವತ್ತೂ ಅವಳಿಗೆ ಎದುರುತ್ತರ ಕೊಡ್ತಿರ್ಲಿಲ್ಲ. ಆದರೆ ಊಟ ಬಡಿಸ್ಬೇಕಾದಾಗ ನಿಶಾನೇ ಎಲ್ರಿಗೂ ಊಟ ಬಡಿಸ್ತಿದ್ಲು. ಏನ್ ಮಾಡ್ತಿದ್ಯಾ? ಅಕ್ಕ, ಇವ್ರಿಗೆ ಊಟ ಇಡ್ತಿದ್ದೀನಿ. ನೀನ್ ಹೋಗು, ಮೈದನನಿಗೆ ನೀರ್ ಕೊಡು, ನಾನು ಊಟ ಬಡಿಸ್ತೀನಿ. ಪೂಜಾ ರಾಜುಗೆ ನೀರ್ ಕೊಡೋದಕ್ಕೆ ಅಂತ ಹೋಗ್ತಾಳೆ. ಅರೆ, ಸಾಬೂನಂತೂ ಅಡ್ಗೆ ಮನೆಯಲ್ಲೇ ಇದೆ, ನಾನು ಈಗ್ಲೇ ತಗೊಂಡ್ ಬರ್ತೀನಿ. ಬೇಗ ತಗೋಬಾ, ನಂಗೆ ತುಂಬಾ ಹಸಿವಾಗ್ತಾ ಇದೆ, ಕೈ ಬೇರೆ ತುಂಬಾ ಕೊಳೆ ಆಗಿದೆ, ಸ್ವಲ್ಪ ಚೆನ್ನಾಗಿ ತೊಳಿಬೇಕು. ಪೂಜಾ ಅಡ್ಗೆ ಮನೆಗೆ ಹೋದಾಗ ಅವಳು ನಿಶಾನ ನೋಡ್ತಾಳೆ. ನಿಶಾ ರಾತ್ರಿ ಉಳ್ದಿರೋ ಅಂತ ರೊಟ್ಟಿ ಮತ್ತೆ ಪಲ್ಯನ ರಾಜುಗೆ ಬಡಿಸ್ತಾ ಇರ್ತಾಳೆ. ಅವಳಿಗೆ ಇಷ್ಟ ಇದ್ರೂ ಏನು ಹೇಳಕ್ ಆಗೋದಿಲ್ಲ. ಅವಳು ಅಲ್ಲಿಂದ ಸೋಪ್ ತಗೊಂಡ್ ಹೊರಟೋಗ್ತಾಳೆ. ಅರೆ, ಏನಾಯ್ತು? ಏನಕ್ಕೆ ರೀತಿ ಬೇಜಾರಾಗ್ತಾ ಇದೀಯಾ? ಸೋಪ್ ತಗೊಳಕ್ ಹೋದ್ಯಲ್ಲ, ಅಲ್ಲೇನಾದ್ರೂ ಕಚ್ಬಿಡ್ತಾ? ಏನೂ ಇಲ್ಲ, ನೀವ್ ಒಳಗಡೆ ಬನ್ನಿ. ಪೂಜಾ ರಾಜುನ ಒಳಗ್ ಕರ್ಕೊಂಡ್ ಬರ್ತಾಳೆ. ಸ್ವಲ್ಪ ಹೊತ್ತಲ್ಲಿ ನಿಶಾ ರಾಜುಗೆ ಊಟ ಬಡಿಸ್ತಾಳೆ. ಪೂಜಾ ಏನೋ ಒಂದು ಮನಸ್ಸಿಂದ ತಟ್ಟೆನ ತಗೊಂಡು ಅದನ್ನ ರಾಜುಗೆ ಕೊಟ್ಬಿಡ್ತಾಳೆ. ರಾಜು ತಟ್ಟೆಯಿಂದ ಒಂದು ತುತ್ತನ್ನ ಬಾಯಿಗಿಡೋಷ್ಟರಲ್ಲಿ ಪೂಜಾ ತಟ್ಟೆನ ಎತ್ಬಿಡ್ತಾಳೆ. ಮತ್ತೆ ರಾಜುಗೆ ಎಲ್ಲ ಸತ್ಯ ಹೇಳ್ತಾಳೆ. ನನ್ ಕಿವಿನ ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ, ಅವರು ಈ ರೀತಿ ಎಲ್ಲ ಮಾಡ್ತಾರ? ಇದೆಲ್ಲ ನೀವು ಕೆಲಸ ಮಾಡದೇ ಇರೋದ್ರ ಪರಿಣಾಮ. ನೀವು ಏನು ಕೆಲಸ ಕಾರ್ಯ ಮಾಡೋದಿಲ್ವಲ್ಲ, ಅದಕ್ಕೆ ಎಲ್ರು ನಿಮ್ಮನ್ನ ಈ ಮನೇಲಿ ಭಾರ ಅನ್ಕೊಳ್ತಾರೆ. ನೀವೇನಾದ್ರೂ ಕೆಲಸ ಮಾಡಬೇಕು. ಹೌದು ಪೂಜಾ, ಸಂಪಾದನೆ ಮಾಡಿದ್ರೇನೆ ಇಲ್ಲಿ ಬೆಲೆ. ದುಡ್ಡಿಲ್ಲಾಂದ್ರೆ ಯಾರು ನಮ್ಮನ್ನ ಕೇರ್ ಮಾಡಲ್ಲ. ನಾನು ಇವತ್ತೇ ಹೋಗಿ ಒಂದೊಳ್ಳೆ ಕೆಲಸವನ್ನ ಹುಡುಕ್ತೀನಿ. ರಾಜು ಕೆಲಸ ಹುಡುಕ್ತಾನೆ, ಆದ್ರೆ ಅವನಿಗೆ ಯಾವುದೇ ಕೆಲಸ ಸಿಗೋದಿಲ್ಲ. ಅವನು ಸುಸ್ತಾಗಿ ಮನೆಗೆ ಬಂದಾಗ ಪೂಜಾ ಅವನಿಗೆ ಹೇಳ್ತಾಳೆ, ನೀವು ಒಂದ್ಸತಿ ಪಿಜ್ಜಾ ಮಾಡಿದ್ರಲ್ಲ, ಅದು ಸ್ವಾದಿಷ್ಟವಾಗಿತ್ತು. ನೀವ್ಯಾಕೆ ಪಿಜ್ಜಾ ಮಾಡೋ ಅಂಗಡಿ ಹಾಕಬಾರ್ದು? ಈ ನಡುವೆ ಎಲ್ಲ ಜನ ಪಿಜ್ಜಾ ಇಷ್ಟಪಡ್ತಾರೆ, ನಿಮ್ ಕೆಲಸ ಕೂಡ ಚೆನ್ನಾಗ್ ಆಗ್ಬಿಡತ್ತೆ. ಅದೆಲ್ಲ ಸರಿ, ನನ್ನ ಹತ್ರ ಪಿಜ್ಜಾ ಮಾಡೋ ಮಿಷಿನ್ ಇಲ್ವಲ್ಲ, ಅದು ಬೇರೆ ತುಂಬಾ ಕಾಸ್ಟ್ಲಿ, ಅದನ್ನ ತಗೊಳ್ಳೋಷ್ಟು ನನ್ನ ಹತ್ರ ದುಡ್ಡಿಲ್ಲ. ನನ್ ತವ್ರ ಮನೇಲಿ ಪಿಜ್ಜಾ ಮಾಡೋ ಒಂದು ಮಷೀನು ಹಾಗೆ ಬಿದ್ದಿದೆ, ನಾನು ಅದನ್ನ ತಗೊಂಡ್ ಬರ್ಲಾ? ಮತ್ ನೀವ್ ಅದ್ರಲ್ಲಿ ಕೆಲಸ ಶುರು ಮಾಡ್ಬಿಡಿ. ಪೂಜಾ ಅವಳ ತವ್ರ ಮನೆಯಿಂದ ಮಿಷಿನ್ ತರ್ತಾಳೆ. ಆದ್ರೆ ರಾಜು ಮಾಡೋ ಪಿಜ್ಜಾ ಅಷ್ಟೇನೂ ಓಡೋದಿಲ್ಲ. ಅಲ್ಲಿ ಇನ್ನೂ ಬಹಳಷ್ಟು ಪಿಜ್ಜಾ ಅಂಗಡಿಗಳು ಇದ್ವು. ಅವನು ಸಪ್ಪೆ ಮುಖ ಹಾಕೊಂಡು ಮನೆ ಕಡೆ ಹೋಗ್ತಾ ಇದ್ದಾಗ ಅವನ್ಗೆ ಅಲ್ಲಿ ಯಾರ್ದೋ ಆಕ್ಸಿಡೆಂಟ್ ಆಗೋದು ಕಾಣುತ್ತೆ. ಅಯ್ಯೋ, ಆ ಗಾಡಿ ಬೇಲ್ಪುರಿ ಅವನನ್ನ ಎಷ್ಟು ವೇಗವಾಗಿ ಹೋಗ್ತಾ ಇದೆ. ಅಯ್ಯೋ, ರಾಜು ಆ ಗಾಡಿಗಿಂತ ಜೋರಾಗಿ ಓಡಿ ಆ ಬೇಲ್ಪುರಿ ಅವನನ್ನ ಕಾಪಾಡ್ಬಿಡ್ತಾನೆ. ನೀ ನನ್ನ ಜೀವನ ಉಳಿಸ್ಬಿಟ್ಟೆ, ತುಂಬಾ ಧನ್ಯವಾದಪ್ಪ. ನಿಂಗೇನಾದ್ರೂ ಆಗಿದ್ರೆ ನನ್ನ ಕುಟುಂಬದಲ್ಲಿ ನಾನು ಒಂದ್ ದೊಡ್ಡ ಭಾರವಾಗ್ಬಿಟ್ಟೆ. ನಂಗೇನಾದ್ರೂ ಆದ್ರೂ ಕೂಡ ಅವರಿಗೆ ಸಂತೋಷನೇ. ಏನಕ್ಕಪ್ಪ ಈ ರೀತಿ ಹೇಳ್ತಾ ಇದೀಯಾ? ಏನಕ್ಕಿಷ್ಟು ಬೇಜಾರಲ್ಲಿದೀಯಾ? ರವಿ ಮತ್ತೆ ಮತ್ತೆ ಕೇಳೋದ್ರಿಂದ ರಾಜು ಎಲ್ಲ ಕಥೆನ ಹೇಳ್ಬಿಡ್ತಾನೆ. ಮತ್ತೆ ರವಿ ಅವನಿಗೆ ಒಂದು ಗಂಟನ್ನ ಕೊಡ್ತಾನೆ. ಏನಿದು? ನಂಗ್ ಕೊಡೋದಕ್ಕೆ ಅಂತ ಏನೂ ಇಲ್ಲ. ನಾನು ನಿನ್ನ ರೀತಿ ಒಂದು ಸಾಧಾರಣ ಮನುಷ್ಯ. ಈ ಬೇಲ್ಪುರಿನ ತಗೊಂಡು ಹೋಗು, ನಿನ್ನ ಪಿಜ್ಜಾದಲ್ಲಿ ಹಾಕು. ಪಿಜ್ಜಾದಲ್ಲಿ ಯಾರಾದ್ರೂ ಬೇಲ್ಪುರಿ ಹಾಕ್ತಾರಾ? ನಾನು ಹೇಳಿದ ಹಾಗೆ ನೀನು ಮಾಡು. ರಾಜು ಅದನ್ನ ತಗೊಂಡು ಹೋಗ್ತಾನೆ. ಮಾರನೇ ದಿನ ಪಿಜ್ಜಾ ಮೇಲೆ ಬೇಲ್ಪುರಿ ಹಾಕ್ತಾನೆ. ಪಿಜ್ಜಾ ಸುವಾಸನೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಲ್ಲಿ ಅಂಗಡಿಗೆ ಬಹಳಷ್ಟು ಗ್ರಾಹಕರು ಬಂದ್ಬಿಡ್ತಾರೆ. ಮತ್ತೆ ಎಲ್ರೂ ಅವನ ಬೇಲ್ಪುರಿ ಪಿಜ್ಜಾನ ಡಿಮ್ಯಾಂಡ್ ಮಾಡ್ತಾರೆ. ಇವತ್ವರೆಗೂ ನಾನು ಸುಮಾರು ಪಿಜ್ಜಾವನ್ನ ತಿಂದಿದ್ದೀನಿ, ಆದ್ರೆ ಬೇಲ್ಪುರಿ ಪಿಜ್ಜಾ ಇವಾಗ್ಲೇ ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ಈ ಬೇಲ್ಪುರಿ ಟೇಸ್ಟ್ ಸಕ್ಕದಾಗಿದೆ. ಈ ಪಿಜ್ಜಾ ಮುಂದೆ ಬೇರೆ ಪಿಜ್ಜಾ ಎಲ್ಲ ನಿಲ್ಲಕ್ಕೆ ಆಗಲ್ಲ. ನಂಗೆ ಮೂರು ಪಿಜ್ಜಾ ಪ್ಯಾಕ್ ಮಾಡಿ. ರವಿ ಮಾಡಿದಂತ ಬೇಲ್ಪುರಿ ಪಿಜ್ಜಾ ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಹಾಕೊಂಡು ಹೋಗುತ್ತೆ. ಅವನು ಒಂದು ಪಿಜ್ಜಾ ಮೇಲೆ ಬೇಲ್ಪುರಿ ಹಾಕಿದ್ದ, ಅದರಿಂದ ಅನೇಕ ಪಿಜ್ಜಾಗಳು ಆದ್ವು. ಇದು ನಿಜವಾಗ್ಲೂ ಮಾಂತ್ರಿಕ ಬೇಲ್ಪುರಿ.
ತಮಾಷೆ ಹೇಳಿದ್ರು ಅನ್ಕೊಂಡೆ. ರವಿ ಈ ರೀತಿ ಕೊಟ್ರು, ಎಲ್ಲರೂ ಈ ಬೇಲ್ಪುರಿ ಪಿಜ್ಜಾವನ್ನ ಕೇಳ್ತಾನೆ ಇದ್ದಾರೆ, ಒಳ್ಳೆ ವ್ಯಾಪಾರ ಆಗ್ತಾ ಇದೆ. ರಾಜು ಈಗ ದಿನೇ ದಿನೇ ಶ್ರೀಮಂತನಾಗ್ತಾ ಇದ್ದ. ಒಂದಿನ ರಾಜು ಮತ್ತೆ ಪೂಜಾ ಮಾತಾಡ್ತಾ ಇರುವಾಗ ನಿಶಾ ಅವರ ಮಾತುಗಳನ್ನ ಕೇಳಿಸ್ಕೊತಾಳೆ. ಪೂಜಾ, ನೀನು ಸರಿಯಾದ ಸಮಯಕ್ಕೆ ನನ್ನ ಬಿಸ್ನೆಸ್ ಮಾಡೋಕ್ಕೆ ಹೇಳಿಲ್ಲ ಅಂದ್ರೆ ಆ ಮಾಂತ್ರಿಕ ಬೇಲ್ಪುರಿ ನಂಗೆ ಸಿಕ್ಕೇ ಇರಲ್ಲ ಗೊತ್ತಾ? ಈ ರೀತಿ ಸಂಪಾದನೆ ಮಾಡಕ್ಕೆ ಆಗ್ತಿರ್ಲಿಲ್ಲ. ಎಲ್ಲ ಹೆಂಗಸರಿಗೂ ಒಂದೇ ಆಸೆ ಇರತ್ತೆ, ಅವರ ಗಂಡ ಯಾರ ಮುಂದೆನೂ ಕೈ ಚಾಚಬಾರ್ದು, ಅವ್ರ ಕಾಲ್ ಮೇಲೆ ಅವರೇ ನಿಂತ್ಕೋಬೇಕು ಅಂತ. ನಾನು ಕೂಡ ಅದನ್ನೇ ಮಾಡಿದೆ. ಹೌದಾ? ಇದೇನ ವಿಷಯ? ಇವ್ರ ಹತ್ರ ಜಾದೂ ಬೇಲ್ಪುರಿ ಪಿಜ್ಜಾ ಇದೆ, ಇದೇ ಕಾರಣದಿಂದ ಇವ್ರು ಇಷ್ಟೊಂದು ಶ್ರೀಮಂತರಾಗ್ತಾ ಇರೋದು. ನಾನು ಆ ಬೇಲ್ಪುರಿನ ಕದಿಲೇಬೇಕು, ನನ್ನ ಕೈಲಿ ಇವರು ಶ್ರೀಮಂತರಾಗೋದು ನೋಡಕ್ಕಾಗಲ್ಲ. ರಾಜು ಮತ್ತೆ ಪೂಜಾ ಮಲ್ಗಿರುವಾಗ ನಿಶಾ ಆ ಬೇಲ್ಪುರಿ ಪಿಜ್ಜಾನ ಕದಿಯಕ್ಕೆ ಅಂತ ಅವರ ಮನೆಯೊಳಗಡೆ ಬರ್ತಾಳೆ, ಮತ್ತೆ ಆ ಪಿಜ್ಜಾನ ಹುಡುಕ್ಬಿಡ್ತಾಳೆ. ಈಗಂತೂ ಇವರು ಬಡವರಾಗೋದನ್ನ ಯಾರು ನಿಲ್ಸಕ್ಕಾಗಲ್ಲ. ಈಗ ಈ ಜಾದೂ ಬೇಲ್ಪುರಿ ಪಿಜ್ಜಾ ನನ್ನ ಕೈಗೆ ಬಂದ್ಬಿಟ್ಟಾಯ್ತು. ಅವಳು ಆ ಜಾದೂ ಬೇಲ್ಪುರಿ ಪಿಜ್ಜಾನ ಮುಟ್ಟಿದ ಕೂಡಲೇ ಅದು ಒಂದು ದೊಡ್ಡ ವಿಶಾಲ ರೂಪವಾಗಿ ಬದಲಾಗತ್ತೆ, ಮತ್ತೆ ನಿಶಾನ ಸುತ್ಕೊಂಡ್ಬಿಡುತ್ತೆ, ಮತ್ತೆ ಅವಳನ್ನ ಬಿಗಿ ಮಾಡ್ತಾ ಹೋಗುತ್ತೆ. ಅರೆ, ನನ್ಗೆ ಉಸಿರು ಕಟ್ಟುತ್ತಾ ಇದೆ, ನನ್ನನ್ನ ಕ್ಷಮಿಸ್ಬಿಡು, ನಾನಿನ್ನ ಮುಟ್ಟೋದೂ ಇಲ್ಲ. ನಾನು ಅತಿ ಆಸೆ ಪಟ್ಕೊಂಡು ನಿನ್ನ ಪಡಿಬೇಕು ಅನ್ಕೊಂಡೆ, ನನ್ನನ್ನ ಕ್ಷಮಿಸ್ಬಿಡು, ನನ್ನನ್ನ ಕ್ಷಮಿಸ್ಬಿಡು. ನಿಶಾ ಹೇಗೋ ಆ ಜಾದು ಪಿಜ್ಜಾಯಿಂದ ಪ್ರಾಣ ರಕ್ಷಣೆ ಮಾಡ್ಕೊಂಡು ಅಲ್ಲಿಂದ ಓಡ್ ಹೋಗ್ಬಿಡ್ತಾಳೆ. ಆದ್ರೆ ರಾಜು ಮತ್ತೆ ಪೂಜಾ ಆ ಜಾದು ಬೇಲ್ಪುರಿ ಪಿಜ್ಜಾಯಿಂದ ಜನರಿಗೆ ಫ್ರೀಯಾಗಿ ಪಿಜ್ಜಾ ಕೊಡ್ತಿರ್ತಾರೆ, ಬಡವ್ರಿಗೆ ಸಹಾಯ ಮಾಡ್ತಾ ಆಸ್ಪತ್ರೆ ಮತ್ತೆ ಅನಾಥಾಶ್ರಮಗಳನ್ನ ಕಟ್ಟಿಸ್ಕೊಡ್ತಾರೆ.